ನಾನ್ ನಿಮ್ಮ ಮನೆ ಬಂದ್ರೆ ರಜನಿ, ನಾವು ಪ್ರತಿ ಇಂಟರ್ವ್ಯೂಸ್ ಅಲ್ಲಿ ಇಲ್ಲಿ ನಮ್ಮ ಎದುರುಗಡೆ ಒಬ್ಬರು ಕೂತಿರ್ತಾರೆ ಆಂಡ್ ಅವ್ರು ಕೇಳೋ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತೀವಿ. ಆಮೇಲೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ಸ್ತದೆ, ಯಾಕಂದ್ರೆ ಈ ಕಪ್ ಇದೆಯಲ್ಲ ನಮ್ಮ ಕಾಫಿ ಜಿಮ್ ಇದೆಯೋ ಅಂತ ಅನ್ಕೋಬೇಡಿ. ಇದರಲ್ಲಿ ಕ್ವಶನ್ಸ್ ಗಳ ಒಂದಷ್ಟು ಇದುಗಳೇ ಹಾಕಿದ್ದಾರೆ, ಅದು ಏನೇ ಇರ್ಬೋದು ಅಂತ ನನಗಂತೂ ಗೊತ್ತಿಲ್ಲ. ನಾನು ಒನ್ ಬೈ ಒನ್ ತಗೊಳ್ತೀನಿ, ಆ ಕ್ವಶನ್ಸ್ ನಾನೇ ಕೇಳ್ಕೊಂಡು ನಾನೇ ಆನ್ಸರ್ ಮಾಡ್ತೀನಿ. ಓಕೆ, ರೆಡಿನಾ? ಫಸ್ಟ್ ಕ್ವಶನ್ ಏನು ಬರು ಅಂತ ನನಗೆ ಕ್ಯೂರಿಯಾಸಿಟಿ ಆಗ್ತದೆ. ಸೊ ಆಬ್ವಿಯಸ್ಲಿ ನಿಮಗೂ ಕ್ಯೂರಿಯಾಸಿಟಿ ಇದೆ. ಸೊ ನೋಡ್ಬೇಡ, ಫಸ್ಟ್ ಕ್ವಶನ್ ಏನು ಅಂತ. ಓಕೆ, ನಿಮ್ಮ ಬಾಲ್ಯ, ನಿಮ್ಮ ಅಪ್ಪ ಅಮ್ಮ ಒಟ್ಟಾರೆ ಚೈಲ್ಡ್ಹುಡ್ ಬಗ್ಗೆ ಮಾತಾಡಿ. ಚೈಲ್ಡ್ಹುಡ್ ಅಂತ ಅಂದ್ರೆ ನನಗೆ ನೆನಪಾಗೋದು ನನ್ನ ತಂದೆ. ಬಿಕಾಸ್ ನಾನು ಫೋರ್ತ್ ಯಾವ್ದು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲೇ ನನ್ನ ತಂದೆ ನನ್ನ. ಸೊ ನನ್ನ ತಂದೆ ನಾನಂದ್ರೆ ತುಂಬಾ ಪ್ರೀತಿ. ನಾನು ಇವತ್ತು ಇಲ್ಲಿ ಕೂತಿದ್ದೀನಿ ಅಂದ್ರೆ ಬಿಕಾಸ್ ಆಫ್ ಹಿಮ್. ಯಾಕಂದ್ರೆ ಅವರು ನನ್ನ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನ್ನ ಆಗ ಹೋಗಿ ಈ ರಾಜ್ಯೋತ್ಸವ ಗಣೇಶೋತ್ಸವ ಎಲ್ಲ ಇದ್ದಾಗ ಅವರು ನನ್ನ ಡಾನ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ನನ್ನ ಡಾನ್ಸ್ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಅವ್ರ ಜೊತೆಲಿ ಕಳೆದಿದ್ದ ನೆನಪುಗಳು ತುಂಬಾ ಕಡಿಮೆನೆ ಆದ್ರು ಅದು ನನ್ಗೆ ಯಾವಾಗ್ಲೂ ನೆನಪಾಗ್ತದೆ. ಬಿಕಾಸ್ ನನ್ಗೆ ಯಾರನ್ನಾದ್ರೂ ಸ್ವಲ್ಪ ಆ ಏಜ್ ಹೋದಾಗ ನನಗೂ ತಂದೆ ಇರ್ಬೇಕಿತ್ತು ಎಲ್ಲೂ ಫೀಲ್ ಆಗುತ್ತೆ. ಬಟ್ ಅವ್ರು ಕೊಟ್ಟೋಗಿದ್ದ ನೆನಪುಗಳು ತುಂಬಾ ಇದೆ. ಹಾಗೆ ನಾನು ನನ್ನ ಬಾಲ್ಯ ಅಂತಂದ್ರೆ ನಂದು ತುಮಕೂರು ನೇಟಿವ್ ಬಂದು. ಸೊ ನಾನು ಓದಿದ್ದು ಬೆಳೆದಿದ್ದೆಲ್ಲ ಅಲ್ಲೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಗಲ್ಲಿಗೆ ನಮ್ದೇ ರಾಜ್ಯಭಾರಿ ಯಾರು ಎಲ್ಲ ಒಂದು ಹೋಲಿ ಹಬ್ಬ ಮಾಡಿದ್ರು, ಒಂದು ಗಣೇಶ ಹಬ್ಬ ಮಾಡಿದ್ರು, ಎಲ್ಲರೂ ಸೇರ್ಕೊಂಡು ಒಂಥರ ಹುಡ ತರ ಬಂದು. ನೀವು ಅಮೃತ ವಿಷಯದಲ್ಲಿ ನನ್ನ ಪಾತ್ರ ಇರ್ಬೋದಿಲ್ಲ, ಇಲ್ವೇ ಇಲ್ಲ. ನಾನು ಆಕ್ಚುಲಿ ತುಂಬಾ ಸಾಫ್ಟು, ಒಂಥರ ಸ್ಮೂತು, ಮಾತಾಡೋದಕ್ಕೆ ಎದ್ರು ಕೊಡುವಂತ ಪಾತ್ರ ಅದು. ಸೊ ಆಕ್ಚುಲಿ ನಾನು ಹಂಗಲ್ಲ, ನಾನು ತುಂಬಾನೇ ಒಂಥರ ಬೋಲ್ಡ್ ಆಗಿರ್ತೀನಿ, ಎಲ್ಲರ ಹತ್ರ ಜಾಸ್ತಿ ಮಾತಾಡೋದು ಹಾಗೆಲ್ಲ ಇದ್ದಿದ್ ನಾನು. ಸೊ ಆ ಪಾತ್ರ ನಮ್ಗೆ ಅಷ್ಟು ಒಂಥರ ಸಾಫ್ಟ್ ಮಾಡ್ತಿತ್ತು. ಸೊ ಹಂಗಿದಾಗ ದೀಪಾವಳಿ ಹಬ್ಬದಲ್ಲೂ ಅಷ್ಟೇ ತುಂಬಾ ಜಗಳ ಮಾಡ್ತಾ ಇದ್ವಿ ನಾನು ನಮ್ಮ ಅಕ್ಕ ಎಲ್ಲ, ತುಂಬಾ ಜಗಳ ಮಾಡ್ತಾ ಇದ್ವಿ ಚೈಲ್ಡ್ಹುಡ್ ಡೇಸ್ ಅಲ್ಲಿ. ಯಾಕಂದ್ರೆ ಪಟಾಕಿದೆಲ್ಲ ತಂದ್ಬಿಟ್ಟು ನಮ್ಮಅಮ್ಮ ಶೇರ್ ಮಾಡ್ಕೊಡೋರು, ಆದ್ರೆ ಅವಳು ಶೇರ್ ಮಾಡಿಟ್ಟಿದ್ನ ಎತ್ಕೊಂಡು ಬಂದ್ಬಿಟ್ಟು ನಾನು ಅದನ್ನ ಹಚ್ಕೊಂಡ್ಬಿಡ್ತಾ ಇದ್ದೆ. ಸೊ ಆತರ ಎಲ್ಲ ತುಂಬಾ ಚೈಲ್ಡ್ಹುಡ್ ಮೆಮೊರೀಸಿದೆ. ಒಂದ್ ಇನ್ಸಿಡೆಂಟ್ ಹೇಳಲೇಬೇಕು, ನನ್ಗಂತೂ ಇದನ್ನ ನಾನು ಮರೆಯೋದೇ ಇಲ್ಲ. ನಾನು ನಮ್ಮ ಅಕ್ಕ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿದ್ವಿ. ನನಗೆ ಸ್ವಲ್ಪ ಕಾನ್ಶಿಯಸ್ನೆಸ್ ಜಾಸ್ತಿ ಅಂದ್ರೆ ನೀಟಾಗಿ ಕಾಣ್ಬೇಕು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅಂತ. ಅವಳು ಏನ್ ಮಾಡೋಳು, ನನ್ನನ್ನು ಅಳಿಸ್ಬಿಡೋಳು, ಏನೋ ಒಂದು ವಿಷಯಕ್ಕೆ ಅಳಿಸ್ಬಿಡೋಳು ನಮ್ಮಕ್ಕ. ಸೊ ಏನಾಗ್ತಿತ್ತು, ನನ್ನ ಅನುಭವ ಸ್ಕೂಲ್ ಬಂದ್ರೆ ನಾನೇನೋ ನನ್ನ ಪೌಡರ್ ಹಾಕೊಂಡ್ ಬಂದಿದ್ದೆ ಅದೆಲ್ಲ ಹೊಟ್ಟೋಯ್ತು ಅಂತಂದ್ರೆ ಅವಳು ಏನ್ ಮಾಡೋಳು ಗೊತ್ತಾ, ಈಗ್ಲೂ ಅವಳನ್ನ ಮರಿತಾ ಇರ್ತೀನಿ ಯಾವಾಗ್ಲೂ, ನಿಮ್ಗೆ ನನ್ನ ನಮಸ್ತಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅವಳು ಮಣ್ಣು ತಗೊಂಡು ನನ್ಬಿಟ್ಟು ನನ್ಬಿಡೋಳು, ಆಯ್ತಾ ಸರಿ ಅಂತ ನಡಿ ಕ್ಲಾಸ್ ಹೋಗೋಣ ಅಂತ. ಸೊ ಅದಂತೂ ನನಗೆ ಅನ್ಫೋಗೆಟ್, ನನ್ಗೆ ಮರೆಯೋಕೆ ಆಗಲ್ಲ, ನಾನು ಯಾವಾಗ್ಲೂ ಅವಳ ಜೊತೆ ಸೇರ್ಕೊಳ್ಳಲ್ಲ ಇದನ್ನೇ ಮಾತಾಡ್ತಾ ಇರ್ತೀನಿ. ಸೊ ಚೈಲ್ಡ್ಹುಡ್ ಡೇಸ್ ಹಿಂಗೆ ನನಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಆಗ್ಲೇ ಹೇಳಿದಾಗೆ ನಮ್ಮ ತಂದೆನೇ ನನ್ನ ಪ್ರೋತ್ಸಾಹ ಕೊಟ್ಟಿದ್ದು ಡಾನ್ಸ್ಗೆ. ಮತ್ತೆ ಸಿಂಗಿಂಗ್ ಅಷ್ಟೇನೆ, ಡಾನ್ಸ್ ಮಾಡ್ತಾ ಮಾಡ್ತಾ ನಾನು ಹಂಗೆ ಸಿಂಗಿಂಗ್ ಕಲ್ತಿದ್ದೆ. ಸ್ಟಡೀಸ್ ಅಂದ್ರೆ ಬಾಪೂಜಿ ವಿದ್ಯಾಲಯ ಅಂತ ನಾನು ತುಂಬಿಕೊಳ್ಳಿ. ಸೊ ಅಲ್ಲೇನು ಅಷ್ಟು ಅಂದ್ರೆ ಈಗಿನಷ್ಟು ಆಗ ತುಂಬಾ ಅಪ್ಡೇಟ್ ಇರ್ತಿಲ್ಲ ಸ್ಕೂಲ್ ಡೇಸ್ ಹೋದ್ರಿಂದ. ಸೊ ಹಂಗಾಗಿ ನಾವು ಜೇಬಲ್ಲಿ ಬೆಲ್ಲಿಕಾಯಿ ಇಟ್ಕೊಳ್ಳೋದು, ತಿನ್ನೋದು ಪೀರಿಯಡ್ಸ್ ಅಲ್ಲಿ ಕ್ಲಾಸ್ ಪೀರಿಯಡ್ಸ್ ಬೆಲ್ಲ ಹಾಕಿದಂಗೆ ಅದನ್ನ ಬೆಲ್ಲಿಕಾಯಿ ಬೀಜ ಬೆಳೆದಿರ್ತದ್ದು ಟೀಚರ್ ಬರಕ್ ಮುಂಚೆ ಅದನ್ನ ಎತ್ತಿಟ್ಕೊಳ್ಳೋದು ಹಂಗೆಲ್ಲ ಮಾಡ್ತಾ ಇದ್ವಿ. ಚೆನ್ನಾಗಿತ್ತು ಚೈಲ್ಡ್ಹುಡ್ ಡೇಸ್, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಎಸ್, ಚೈಲ್ಡ್ಹುಡ್ ಆಯ್ತು, ಈಗ ಸ್ಕೂಲ್ ಟೈಮ್ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ ತುಂಬಾ ಮಾಡ್ತಾ ಇದ್ವಿ. ಇದನ್ನು ಫಸ್ಟ್ ಟೈಮು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಸೀರೆ ಉಟ್ಕೊಂಡಿದ್ದೆ. ಇದು ಹೇಳಲೇಬೇಕು, ಇವತ್ತು ನೀವು ಅಮೃತ ವರ್ಷದಲ್ಲಿ ಸಾಲ್ ಸಾಲಾಗಿ ಏನ್ ಕಲರ್ ಕಲರ್ ಸೀರೆ ಉಟ್ಕೊಳ್ಳೋದನ್ನ ನೋಡ್ತಿದ್ದೀರೋ ಅದನ್ನ ಫಸ್ಟ್ ಉಟ್ಕೊಂಡಿದ್ದೆ ಕಲ್ಚರಲ್ ಆಕ್ಟಿವಿಟೀಸ್ ಆ ಡೇಸ್ ಅಲ್ಲಿ. ಸೀರೆ ಉಟ್ಕೊಂಡು ಡಾನ್ಸ್ ಮಾಡೋದೆಲ್ಲ ಇತ್ತು, ಆಮೇಲೆ ಕೋಲಾಟ ಎಲ್ಲ ಮಾಡಿದ್ವಿ.
ತುಂಬಾ ಚೆನ್ನಾಗಿತ್ತು ಅದೊಂಥರ. ಆಮೇಲೆ ಇಡೀ ಸ್ಕೂಲಲ್ಲಿ ನಾನು ಬೆಸ್ಟ್ ಡಾನ್ಸರ್, ಅದೊಂದು ನನಗೆ ತುಂಬಾ ಹೆಮ್ಮೆ ಇತ್ತು. ಟೀಚರ್ಸ್ ಎಲ್ಲ ಫಸ್ಟ್ ಈ ತರ ಏನಾದ್ರೂ ಸ್ಕೂಲಲ್ಲಿ ಫಂಕ್ಷನ್ಸ್ ಆದ್ರೆ, ಏನೇ ಆ ಕಲ್ಚರಲ್ ಆಕ್ಟಿವಿಟೀಸ್ ಆದ್ರೆ ಫಸ್ಟ್ ಹೇಳೋರು ರಜನಿ ಡಾನ್ಸ್ ಮಾಡಿ, ರಜನಿ ಡಾನ್ಸ್ ಮಾಡಿ, ಎಲ್ರು ಅವಳನ್ನ ಫಾಲೋ ಮಾಡಿ ಅಂತ ಹೇಳೋರು. ಸೊ ಹಂಗಾಗಿ ನಾನು ಎಲ್ರು ಸೇರಿಸ್ಕೊಂಡು ಈಗ ನನ್ಗೆ ಬರೋಷ್ಟು ನನಗೆ ಬರೋಷ್ಟು ಒಂದಷ್ಟು ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಸೊ ಎಲ್ಲರೂ ಸೇರ್ಕೊಂಡು ಡಾನ್ಸ್ ಮಾಡ್ತಿದ್ವಿ, ಒಂಥರ ಮಜಾ ಮಾಡ್ತಿದ್ವಿ, ಅದೊಂಥರ ಚೆನ್ನಾಗಿರ್ತಿತ್ತು. ಸೊ ಇಷ್ಟೇ ಕಲ್ಚರಲ್ ಆಕ್ಟಿವಿಟೀಸ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಹೋಗಬೇಕಾ? ಆಸಕ್ತಿ ಅಂತಂದ್ರೆ ನನ್ ಸ್ವಲ್ಪ ಇನ್ಬಿಲ್ಟ್ ಸ್ವಲ್ಪ ಏನ್ ಹೇಳ್ತಾರೆ ಟ್ಯಾಲೆಂಟ್ ಇತ್ತು ಅಂತ ಅನ್ಸುತ್ತೆ. ನನ್ಗೆ ಕಲಿಯೋದಕ್ಕೆ ಯಾವ್ದು ಆಗಲಿಲ್ಲ, ಅಂದ್ರೆ ಬೇಸಿಕಲಿ ನಾನು ಯಾವ್ದು ಕಲಿಯಲಿಲ್ಲ. ಸುಮ್ಮನೆ ಹಂಗೆ ಈಗ ಸಾಂಗ್ ಹಾಕಿದ್ರೆ ಡಾನ್ಸ್ ಮಾಡೋದು, ಇಲ್ಲ ಯಾರಾದ್ರೂ ಹಾಡೋದನ್ನ ಕೇಳಿದ್ರೆ ನಾನು ಅದನ್ನ ರಿಪೀಟ್ ಹಾಡೋದು, ಆ ತರ ಎಲ್ಲ ನಾನು ಮ್ಯೂಸಿಕ್ ಕಲ್ತಿರೋದು. ಮತ್ತೆ ಡಾನ್ಸ್ ಅಷ್ಟೇ, ನನ್ನದೇ ಓನ್ ಮೂವ್ಮೆಂಟ್ಸ್, ಮತ್ತೆ ಟಿವಿ ನೋಡೋದು, ಅದನ್ನೇ ಫಾಲೋ ಮಾಡೋದು, ಒಂದಷ್ಟು ಅದೇ ತರ ನಾನು ಕಲ್ತಿದ್ದು. ಸೊ ಅದಕ್ಕೆ ಯಾರು ಗುರು ಅಂತ ಇಲ್ಲ, ಯಾರಿಲ್ಲ, ನನ್ನ ಫ್ಯಾಮಿಲಿ, ನನ್ನ ತಾಯಿ, ನನ್ನ ತಂದೆ, ನಮ್ಮ ಅಜ್ಜಿ, ಇವರೇ ನನಗೆ ಗುರು ಅಷ್ಟೇ. ಈ ಬಣ್ಣದ ಲೋಕದ ನಂಟು ಶುರುವಾಗಿದ್ದು ಹೇಗೆ? ಓಕೆ, ಇದೊಂಥರ ಎಲ್ಲರೂ ಹೇಳ್ತಾರೆ, ಎಲ್ಲ ಆರ್ಟಿಸ್ಟ್ಗಳು ಏನ್ ಹೇಳ್ತಾರೆ, ಅನ್ಕೊಂಡ್ ಬರ್ಲಿಲ್ಲ ಅನ್ಕೊಂಡ್ ಬರ್ಲಿಲ್ಲ ಅಂತ. ಆದ್ರೆ ನನಗ್ ಸ್ವಲ್ಪ ಟಚ್ ಇತ್ತು, ಡಾನ್ಸ್ ಇತ್ತು, ಸಿಂಗಿಂಗ್ ಇತ್ತು, ಅದೆಲ್ಲ ಟಚ್ ಇದ್ದಿದ್ರಿಂದ ನಾನು ಆ್ಯಡ್ ಶೂಟ್ ಮಾಡ್ತಾ ಇದ್ದೆ. ಸೊ ಇಂಟರ್ನೆಟ್ಗೆ ಆ್ಯಡ್ ಶೂಟ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ನನ್ಗೆ ಈ ಸೀರಿಯಲ್ದು ಆಡಿಷನ್ ಸ್ಟಾರ್ಟ್ ಆಗ್ತಿದೆ ಅಂತ ನನ್ಗೆ ಅಲ್ಲಿಂದ ಲಿಂಕ್ ಸಿಕ್ತು. ಒಬ್ರು ಮೇಕಪ್ ನನ್ಕುಮಾರ್ ಅಂತ ಇದ್ರು, ಅವರು ನನ್ ಲಿಂಕ್ ಕೊಟ್ಟರು. ಸೊ ಆಡಿಷನ್ ಹೋದೆ, ಅದೊಂದಷ್ಟು ಹುಡುಗಿರಿದ್ರು. ಆಬ್ವಿಯಸ್ಲಿ ಆಡಿಷನ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಈಗ ಗೊತ್ತಿದ್ದೇ ಇರುತ್ತದೆ ಏನಿದೆ, ಎಲ್ರಿಗೂ ಗೊತ್ತು. ಒಂದ್ 20 ಜನ ಹುಡುಗಿರಿದ್ರು, ಆ ಹುಡುಗಿರಲ್ಲಿ ನನ್ನನ್ನ ಮಾತ್ರ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ರು. ಸೊ ಗೊತ್ತಿಲ್ಲ, ನನ್ ಆಕ್ಚುಲಿ ನನ್ ಹೇಳ್ಬೇಕಂದ್ರೆ ನನ್ನ ಆಕ್ಟಿಂಗ್ ಅಂತ ಏನು ಗೊತ್ತಿಲ್ಲ.